ಹಾಗಾದ್ರೆ ನಮ್ದು ನಾಷ್ಟ ಸ್ಟಾರ್ಟ್ ಆಗೈತಿ. ಫಸ್ಟ್ ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿದ್ಮೇಲೆ ಅಷ್ಟು ತನಕ ಫೋನ್ ಕೊಡ್ಸಂಗಿಲ್ಲ ರೀ, ಕೊಡ್ಸಂಗಿಲ್ಲ ರೀ. ಯಾಕೆ ಗೊತ್ತ? ಇದು ಮಸ್ತ್ ಐತಿ ನೋಡಿ. ಹಾಗಾದ್ರೆ ಸಬ್ಸಿ ಪಲ್ಲೆ ಮತ್ತು ಕಡ್ಲಿಬೇಳೆ ವಡೆ ಎಷ್ಟು ಮಸ್ತ್ ಬಂದವು. ಇಲ್ಲಿ ಹೊರಗೆ ಕುಂತ ನೋಡ್ರಿ ರೆಡಿ ಆಗೈತಿ, ಇನ್ನೊಂದ್ ಬರ್ರಿ ಡಿಸೈನ್ ಎತ್ಕೊಳಕ್ಕೆ. ನಾವು ಮಸಾಲೆ ಪಾಯ್ ಮಾಡತ್ತೀವಿ, ಇದಕ್ಕೆ ಉಪ್ಪ ಮತ್ತ ಹಾಕಿದೀನಿ, ಸ್ವಲ್ಪ ಸಕ್ಕರೆ ಹಾಕಬೇಕು, ಮತ್ತ ಒಂದ್ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಹಾಕಿದೀನಿ. ನಮ್ಮ ಮನೆಯವ್ರಿಗೆ ಅವಂಶ ಬಹಳ ಐತ್ರಿ, ಅದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಾರ ಅವರೇ. ಕ್ಯಾಮ್ರಾ ಹಾಕ್ಬಿಟ್ಟು ಹೊರಗೆ ಹೋಗಿದ್ದೆ. ಕೊತ್ತಂಬರಿ ರೀ, ಸ್ವಲ್ಪ ಜಾಸ್ತಿನೇ ಹಾಕಿನಿ ಕೊತ್ತಂಬರಿ. ಬೇಕಾದ್ರೆ ಮೆಣಸಿನ್ಕಾಯಿನೂ ಹಾಕೋಬಹುದು ರೀ, ಪೇಸ್ಟ್ ಮಾಡಿ ಇಲ್ಲ ಕಟ್ ಮಾಡಿ. ಭಾಳ ಅಲಸ ಬಿಟ್ಟಾನ ಮನು, ಸ್ವಲ್ಪ ಅಲಸ ಆಗಿದ್ದಿಲ್ಲಮ್ಮ. ಎಲ್ಲರಿಗೂ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ, ಆರಾಮದಿರೇನ್ರಿ? ನಾವು ಆರಾಮದಿವಿ ನೋಡ್ರಿ, ನೀವು ಎಲ್ಲರೂ ಆರಾಮದಿರ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದ್ರಿ. ಇವತ್ತು ಮಸಾಲೆ ಪಡ್ಡೆ ಚಟ್ನಿ ಚಟ್ನಿ ನಮ್ಮ ಮನೆಯವ್ರ ಮನೆಯವರು ನಾನೆಲ್ಲ ಹಾಕಿಕೊಟ್ಟಿದ್ದೀವಿ ರೀ. ರುಬ್ಬ್ಯಾರು, ರುಬ್ಬಿಟ್ಟ ಇದಕ್ಕೆ ಹಾಕತ್ತಾರು. ಇನ್ನ ಪಡ್ ಮಾಡಿದ ನಾಷ್ಟ ಮಾಡೋದು. ಸಂಡೆ ಇರಲಿ ಮಂಡೆ ಇರಲಿ, ಎನಿ ಟೈಮ್ 9 ಗಂಟೆಗೆ ನಾಷ್ಟ ಬೇಕು ನೋಡ್ರಿ, ಇಲ್ಲಾಂದ್ರೆ ನಾನೇ ಮಾಡ್ಕೊಂಡು ತಿಂತೀನಿ ಅಂತಾರು. ಸಾದ ಪಡ್ಡು ಮಾಡ್ಕೊತಿಂತಾರೆ ಈ ಥರ. ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ. ಮೆಣಸಿನ್ಕಾಯಿನೂ ಹಾಕಬೇಕಿತ್ತು, ಬಟ್ ನಾವೆಲ್ಲ ರುಬ್ಬಿ ಅಂತ ಹಾಕಿಲ್ಲ, ಚಟ್ನಿನೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ರೀ. ನಮ್ಮನೆಯಂತೂ ಖಾರ ಸ್ವಲ್ಪ ಕಮ್ಮಿ ಇದ್ದಾವಲ್ಲ ಮೆಣಸಿಗೆ. ನೀರು ಪಡ್ಡೆ ರೆಡಿ ಅದು. ಎಣ್ಣೆ ಸ್ವಲ್ಪ ಹಾಕಿರಿ ನೀವು ಫಸ್ಟಿಗೆ, ಒಂದು ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಎಣ್ಣೆ. ಸಾಫ್ಟ್ ಆಗ್ಯಾವು ಬಟ್ ಅದ ಡ್ರೈ ಡ್ರೈ ಆಗ್ಯಾವ ಅಲ್ಲ, ಒಣಗ್ದಂಗೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಚಲೋ. ಎರಡು ಸೈಡ್ ಡನ್ ಬಿಟ್ಟ ಪದ್ದೆ ರೆಡಿ ಅದು. ಫಸ್ಟ್ ನಾಷ್ಟ ಮಾಡ್ತೇವೆ ನಾಷ್ಟ. ಇದು ಕಲ್ಲಿನ ಹಂಚೊಳಗಿರಲಿ, ಜಾಸ್ತಿ ಎಣ್ಣೆ ಹಾಕ್ಬೇಕಾಗುತ್ತೆ. ಅದು ನಾಷ್ಟಿಕ್ ಬರ್ತೈತಿಲ್ಲ ಒಟ್ಟೆ, ಎಣ್ಣೆನೇ ಹಾಕೋದಿಕ್ಕಂದ್ರು ಹೇಳ್ತಾವು, ಬಟ್ ಅದು ನಾನು ಯೂಸ್ ಮಾಡಬೇಕಾ ಇಲ್ಲ. ಸಾಫ್ಟ್ ಈಗ ಒಳಗೆ ಮಾಡ್ತೀನಿ
हाँ नमद नाश्ता स्टार्ट आगे सांबार मादल नाश्ता मातव आकी हाकिबिट मत पपानू नाश्ता मिट्ट अज्जाट को बर्तीन इवत संडे अंत तक नानू नाश्ता मातीन रही पड चटनी सांबार तनसल पट्ट सांबार सिंपल अस्ट मस्त नोड़ी पड साफ्टे इन सस्त नाश्ता केस मत अड़ी बटी भांडेलतावल संडे मंडे केस नाश्ता बरी मस्त मसाला बंद मातीवि अंद्रे इरु इदु स्वल्प पल्ले माड्बिट्टे अदरोळगे फिल माडि माडि कोड्तीनि रि अवरिगे ईग एष्टु टैम इन्नादरू ಒಂದಾಯ್ತು ಅಂತ ಮಧ್ಯಾಹ್ನ ನನಗೆ ಹೆಸರು ಗೊತ್ತಿಲ್ಲ ನೀವು ಹೇಳಿದ್ದೆ ಅದೇ ನಾನೇ ನನಗೆ ಗೊತ್ತು ಆಮೇಲೆ ಒಂದು ರೆಸಿಪಿ ಶೇರ್ ಮಾಡ್ತಿದ್ರೆ ಇಲ್ಲಿ ಕಡ್ಲಿ ಬೇಳೆದ ವಡಾ ಕಡ್ಲಿ ಬೇಳೆ ವಡಾ ಮಾಡಬೇಕು ಅಂತ ಅಂದೈತಿ ಸಬ್ಸಿ ಪಲ್ಲೆ ಹಾಕಿಬಿಟ್ಟೆ ಸಬ್ಸಿ ಪಲ್ಲೆನ ತೋಳ್ ಇಕ್ಕಿದೀನಿ मोबाइल प्रॉब्लम गोतागल मोबाइल मत मेसेज मसाला पाव मांपल चमच एण्णे हाकिट स्व जी सासवी ಉಳ್ಳಾಗಡ್ಡಿ ಸ್ವಲ್ಪ ಖಾರ ಹಾಕಿ ಹುರ್ಕೊಂಡ್ಬಿಟ್ಟು ಕೊತ್ತಂಬರಿ ಹಾಕಿ ಎಲ್ಲರೂ ಫಿಲ್ ಮಾಡ್ತಿದ್ರಿ ಇಷ್ಟ ನೋಡ್ರಿ ಇದು ನಮ್ಮ ಮನೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡಾದನು ಅದರ ಮಗ ಇನ್ನ ಜಹಕ ಮಾಡಿಲ್ಲ ರೀ ಕರಾಟೆ ಕ್ಲಾಸ್ ಇಂದ ಬಂದ ಶಿಸ್ತೆಗೆ ಕೊಂದು ಪದ್ದ ಚಟ್ನಿ ತಿಂದ ಮಕ್ಕೊಂಡ್ಬಿಟ್ಟಿದ ಈಗ ಎದ್ದನು ಎದ್ದ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡಾದನು ಅವನಿಗೆ ಫೋನ್ ಬೇಕಾಗಿತ್ರಿ ಐಫೋನ್ ಬೇಕಂತ रात्रि ನಮ್ದ ಫೋನ್ ನೋಡ್ತಾನ ಪಪ್ಪಾನ ನಂದ ಮತ್ತ ಅವನ ಅಂತ ಆದ್ರೆ ಮುಂದ ಹೋಯ್ತೆ ಅಂದ್ರೆ ಆದ್ರೆ ಎಲ್ಲ ಅದೇ ಮಾಡುತ್ತೆ ಕೆಲಸ ಸ್ವಲ್ಪ ಕೊತ್ತಂಬರಿ ತೋರ್ದ ಇದು ಮಾಡ್ ಫಸ್ಟ್ ಇದು ಬಂದ್ ಮಾಡ್ಕೊಟ್ಟು ಆಮೇಲೆ ಊಟ ಮಾಡ್ತೀನಿ ಇಲ್ಲ ಅದಿ ಮಾಡ್ಕೊಂಡ್ಬಿಡ್ತೀನಿ ಹಾ ಸಮಿ ಬರಿ ಮೇಡಂ ಏನಂದ್ರೆ पेरेंट्स मीटिंग पप्पन जो अद स्कूल बंद फुल मोबाइल हिड़ता आल बेगे पप्पा मैडम सर अदे बंदर एलू अदे मम्मी अंदर स्कूल बंद ಅಗರ ಪಲ್ಲೆ ರೆಡಿ ಆಗಿತಿ ಇದು ಬಂದ್ ಕಟ್ ಮಾಡ್ಬಿಟ್ಟೆ ನಿನ್ನೆ ಗುಡಿವರ್ ಬಂದಿದ್ರಲ್ಲ ಅವರು ತಂದರು ಸುಮ್ಮನೆ ಹಂಗೆ ಇಟ್ಬಿಟ್ರೆ ಚಾರ್ಜ್ ಇಟ್ಟು ತಿನ್ನಂಗಿಲ್ಲ ಅಲ್ಲ ಇವರು ಇತರ ಮಾಡ್ಕೊಟ್ರೆ ತಿಂತಾರ ಅಂತ ಹೇಳಿ ಮಾಡಕ್ಕೆ ಹತ್ತಿದಿನಿ ಇತರ ಕಟ್ ಮಾಡಿ ಪಲ್ಲೆ ಹಾಕಿ ಇತರ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ
पल हाकी फस्ट हे मुंचे चटनी अद्व स्वल्प हिट बेसकोबिड़ो तब हाँ तब नमी बेनस्तन रही बेन स्वल्प बिशी बिशी चलो हाव एणे हाकि ಹಾಗಾದ್ರೆ ಮಸಾಲೆ ಬನ್ನ ಚಲೋ ಆಗಿದ್ರೆ ಕರಗಿದೆ ತಿನ್ನಾತದೆ ಅಂತ ಮುಕ್ಕೊಂಡು ಮುಕ್ಕೊಂಡು ಇದು ಮಸ್ತ್ ಐತ ನೋಡು ನಾ ಚಲೋ ಮಾಡ್ಕೊಂಡೆ ಅಂತ ಅವರಿಗೆ ಚಲೋ ಮಾಡ್ಕೊಟ್ಟಿಲ್ಲ ಅಂತ ಏನು हसी मेणिनकाई दालचीनी स्वल्प मेणस लवंग करबेवु स्वल्प शुंठि स्वल्प बेळ्ळुळ्ळि रे इष्टेल्ल जारी हाकोंबिड्तीनि निमगे इष्ट इल्लारद स्किप माड्रु नडेयुत्ते लो हाकिद्ल फस्ट इदन्न स्वल्प उप्पु हाकिबिट्ट पेस्ट माड्कोंतीनि रुचि एष्टु बेकाद्रे अष्ट उप्पु हाकिदीनि ಗರಿತ ತರಿತರಿಯಾಗಿ ಸಣ್ಣ ಆಗಿತ್ತು ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ನೆನೆಸಿಟ್ಟಿದ ಕಡಲೆಬೇಳೆನ ಹಾಕೊಂಡು ಉಕ್ಕೊಂಡ್ಬಿಡಬೇಕು ಇಲ್ಲ ನಾನು ಏನು ಮಾಡಿದ್ನಂದ್ರೆ ರೀ 2 ತಾಸು ಕಡಲೆಬೇಳೆ ನೆನೆಸಿ ತಗೊಂಡಿದ್ದೀನಿ ನನಗೆ ಅಷ್ಟು ಬೇಕಾಗುತ್ತಲ್ಲ ಅಷ್ಟ ನೀವು ಜಾಸ್ತಿ ಆದರೂ ತಗೋಬಹುದು ಕಮ್ಮಿ ಆದರೂ ತಗೋಬಹುದು ಅನಿಲಿ ಒಂದು 2 ಕಪ್ ಅಷ್ಟ ನೆನೆಸಿ ಇಟ್ಕೊಂಡಿದ್ದೀನಿ 2 ತಾಸು ನಿಮಗೆ ಅರ್ಜೆಂಟ್ ಬೇಕಂದ್ರೆ ಒಂದು ಅರ್ಧ ತಾಸು ನೆನೆಯಬೇಕಂದ್ರೆ ಏನು ಮಾಡಬೇಕಂದ್ರೆ ರೀ ಸ್ವಲ್ಪ ಉಗುರು ಬೆಚ್ಚಗೆ ನೀರು ನೆನೆಸಿಬಿಟ್ರೆ ಅರ್ಧ ತಾಸು ಒಳಗಡೆ ನೆನೆತಾವು ನಮಗೆ ನೆನೆಸಕಾಗಿಲ್ಲಪ್ಪ ನೆನಪಾಗಿಲ್ಲ ಅಂದ್ರೆ ಅರ್ಧ ತಾಸು ಒಳಗಡೆ ನೆನೆಸ್ಕೊಬಹುದು ರೀ ಈ ನೀರು ತಕೊಂಡ್ಬಿಟ್ಟ ನೀರು ಹಾಕೋದಿಲ್ಲ ಬರೀ ಬ್ಯಾಳೆ ಅಷ್ಟೇ ಹಾಕೋದು ಹಾಗಾದ್ರೆ ನಮ್ಮ ಏನು ಅಂತಾರೆ ಇಚ್ಚಿಕೊಂಡು ಇಚ್ಚಿಕೊಂಡು ಬಂದು ನಿಂತಾವು ಏನು ಹೇಳಿ ಯಾವನು स्वल्प तरी तरी स्वल्प तरी तरी रुको बुटी तक संडे सायंग्रे ना मन गिजी बिजी अन्सत फुल दिन ऐन सैलेंट इतना नोड्री संजी मट एलि दिन अन्न तंगी जग तर कमेंट बॉक्स आलमोस्ट ना नोड़ा एलू सण सण जग इवल हाकिनल कलबेल उपिट इन हाकप नेक्स्ट अरे सब्जी पल हाँ रि नान सण सूड सोशी तौद कटमी इटकीन रही इू भा मस्त आगत रही सब्जी पल हाँबिट्र भा मस्त आकत रि सब्जी पल इष्ट आती जास्ती कोतंबरी मत स्वल पुदीना कर्ब सोपू इष्ट हाकोबू नानी सब्जी पल मत कडलीबे वडा तल अदक हाकी जास्ती हाकद नंष्ट अंत जास्त हाकी इष्ट स्वल्पे हाँतारे नेक्स्ट उलगड्डी मत को इन हाँबिटी वे उलगड्डी कटमी हाकी नानून स्वल्प को उपंत रुबंद हाकिवल चंद मिक्स कल्सको
ನೀರೇನ್ ಹಾಕೋ ಅವಶ್ಯಕತೆ ಇರಲ್ಲ ರೀ ಸಬ್ಸಿ ಪಲ್ಯ ಒಳಗೆ ಇರ್ತೈತಿ ಮತ್ತು ಉಳ್ಳಾಗಡ್ಡಿ ಒಳಗೆ ನೀರಿನ ಅಂಶ ಇರ್ತೈತಿಲ್ಲ ಉಪ್ಪು ಹಾಕಿ ರುಬ್ಬಿರ್ತೀವಿ ಹಿಂಗಾಗಿ ನೀರು ಬಿಟ್ಬಿಡ್ತೈತೆ ಅದು ಸಬ್ಸಿ ಪಲ್ಯ ಕಡ್ಲಿಬೇಳೆ ವಡಾ ಇದು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಅಕ್ಕಿ ಹಾಕೋಬೇಕ್ರಿ ನಮಗಿಲ್ಲಪ್ಪ ಉಂಡಿ ಹಂಗೆ ಆಗ್ತಿತ್ತಂದ್ರೆ ಬಿಟ್ಬಿಡ್ಬೇಕು ಹಂಗ ಹಾಕೈತ್ರಿ ಆದ್ರೆ ನಮ್ಗೆ ಸ್ವಲ್ಪ ಅಕ್ಕಿ ಹಾಕಬೇಕಂತ ಹಾಕಾತಿದೀನಿ ಅವಾಗ ಪರ್ಫೆಕ್ಟ್ ಆಗಿ ರೆಡಿ ಆಗ್ತೈತ್ರಿ ಈ ಬಟ್ಟಲೆ ಒಂದು ಬಟ್ಟಲ ಅಕ್ಕಿ ಹಾಕಿದೀನಿ ಅಕ್ಕಿ ಹಾಕಿಬಿಟ್ಟು ಚಲೋ ಹೊತ್ತಿನಾಗೆ ಕಲಸ್ಕೋಬೇಕ್ರಿ ಈಗ ಎಲ್ಲ ಕಲಸಿಬಿಟ್ಟು ಮಸ್ತಾಗಿ ಸಬ್ಸಿ ಪಲ್ಯ ವಡ ಮಾಡೋದ್ರಿ ಸರಿಯಾಗಿ ಕಲಸಿದೀನಿ ನೋಡ್ರಿ ಚಪಾತಿ ರೊಟ್ಟಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಆ ಥರ ಕಲಸಿದೀನಿ ಎಣ್ಣೆ ಕಾಸಾಕಿ ಇಟ್ಕೊಂಡ್ಬಿಡ್ತೀನಿ ರೀ ಇನ್ನು ನಮ್ಗೆ ಜಾಸ್ತಿ ಅಕ್ಕಿ ಹಿಟ್ಟೆಲ್ಲ ಜಾವಲಿ ತಗೊಂಬಿಟ್ಟು ರೊಟ್ಟಿ ಇರಲಿ ತಗೊಂಡ್ಬಿಟ್ಟು ಬೆನೆಸಿ ತಿಂದರೂ ನೆಟ್ಟಿತ್ತು ರೀ ಅವಾಗ ಮಸ್ತ್ ಆಗುತ್ತೆ ನಮ್ಗೆ ಡೀಪ್ ಫ್ರೈ ಮಾಡಿದ್ದು ಇಷ್ಟ ಇಲ್ಲಂದ್ರೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ ಸಬ್ಸಿ ಪಲ್ಲೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಎಣ್ಣೆ ಕಾಸಕ್ಕೆ ಇಟ್ಟಿದ್ರಿ ಡೀಪ್ ಫ್ರೈ ಮಾಡ್ತೀನಿ ಕಡೆ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ ಈಗ ಕೈ ಸ್ವಲ್ಪ ಹಚ್ಕೊಂಡ್ಬಿಟ್ಟು ವಡ ಮಾಡ್ಕೊಳ್ಳೋಣ ಅವಾಗ ಕೈ ಹತ್ತಂಗೂ ಇಲ್ಲ ರೀ ಮತ್ತು ಚಲೋ ಆಗ್ತಾವೆ ನಮಗೆ ಎಷ್ಟು ಸೈಜ್ ನೋಡ್ಕೊಂಬಿಟ್ಟು ಉಂಡಿ ತೊಗೋಬೇಕ್ರಿ ಈ ಥರ ಸೈಡಿಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ನಡುವು ಸ್ವಲ್ಪ ದಪ್ಪ ಇದ್ರೆ ನೆಂಟೈತ್ರಿ ಈ ಥರ ಕೈಗೆ ತಟ್ಕೊಂಬಿಟ್ಟು ಫ್ರೈ ಮಾಡ್ಕೊಂಬಿಡೋದು ಸಬ್ಸಿ ಪಲ್ಯ ಮಾಡ್ಕೊಟ್ರೆ ಇಷ್ಟ ಪಡೋದಲ್ರಿ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ನನಗೆ ಸಬ್ಸಿ ಪಲ್ಯ ಬ್ಯಾಳೆನ ಕಡಿಮೆ ಅಂತ ಅಂದ್ರೆ ಅದು ಭಾಳ ಇಷ್ಟ ಆಗುತ್ತೆ ಅದೊಂದು ಸಲ ಮಾಡಿ ತೋರಿಸ್ತೀನಿ ಈಗ ಎರಡು ಸೈಡ್ ಚಲೋ ಹೊತ್ತಿನಂಗೆ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಬ್ಸಿ ಪಲ್ಯ ಮತ್ತು ಕಡ್ಲಿಬೇಳೆ ವಡ ರೆಡಿ ಆಗ್ತಾವ ನೋಡ್ರಿ ಎರಡೂ ಸೈಡ್ ಚಲೋ ಹೊತ್ತಿನಂಗೆ ಫ್ರೈ ಆಗಿರೋ ತಕೊಂಬಿಡೋಣ ಎಷ್ಟು ಮಸ್ತ್ ರೆಡಿ ಈಗ ನೋಡ್ರಿ ಕಲರ್ ಫುಲ್ ಹಾಗಾದ್ರೆ ಸಬ್ಸಿ ಪಲ್ಯ ಮತ್ತು ಕಡ್ಲಿಬೇಳೆ ವಡೆ ಎಷ್ಟು ಮಸ್ತ್ ಬಂದವು ಒಳಗೆ ಸಾಫ್ಟ್ ಅದಾವು ಹೊರಗಡೆ ಕ್ರಿಸ್ಪಿನೆಸ್ ಅದಾವ ರೀ ಈ ಥರ ಮಾಡ್ಕೊಂಡು ತಿಂದ್ರೆ ಭಾಳ ಮಸ್ತ್ ಹತ್ತವು ಮತ್ತು ಟೇಸ್ಟ್ನೂ ಇರ್ತಾವೆ ಈಗ ನಮ್ಮ ತನು ಮನು ಟೇಸ್ಟ್ ಮಾಡತ್ತಾರ ನೋಡ್ರಿ ಮುಂದ್ರಿ ಹಚ್ಬೇಕು ಚಲೋ ಆಗ್ಯಾವ ಇಲ್ರಿ ತಿನ್ರಿ ಈಗ ನಾನು ತಾನು ನಿಮ್ಗೆ ಗುಡಿಗೆ ಹೊಂಟೀವಿ ರೀ ಅಲ್ಲಿ ಹೋಗಿ ಬ್ಯಾಡ್ಮಿಂಟನ್ ಆಡಕ್ಕೆ ಅಂತಕ್ಕಿ ಅವ್ರ ಜೊತೆ ಈಗ ಹೋಗಿ ಬ್ಯಾಡ್ಮಿಂಟನ್ ಆಡಿ ನಮಸ್ಕಾರ ಮಾಡಿ ಬರ್ತೀವಿ ರೀ ತಾನು ಕಿರಿಕಿರಿ ಹೆಚ್ಚಾವು ಬಾಣ್ಯನೂ ತೋದಾಳು ಕರ್ಕೊಂಡು ಹೋಗ್ಕಿನಂದ್ರೆ ಇಷ್ಟೆಲ್ಲ ಕೆಲಸ ಮಾಡ್ಯಾರ ಪಾಪ ಮತ್ತೆ ಕರ್ಕೊಂಡು ಹೋಗ್ಬೇಕಂದ್ರೆ ಸರಿ ನಾನು ಜಾಕಿ ತಗೋಪಿ ಅದು ಹಾಕೋ ತಣ್ಣ ಹಾಗಾರಿ ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟೆ ಈಗ ತನು ಮತ್ತು ಸುಷ್ಮಾ ಇಬ್ಬರು ಕೂಡಿ ಬ್ಯಾಡ್ಮಿಂಟನ್ ಆಡತ್ತಾರು ಅವ್ರಿಗೊಂದು ಖುಷಿ ಅಲ್ರಿ ಆಟ ಆಡಬೇಕು ತಿರುಗಾಡಬೇಕು ಅನ್ನೋದು ಮಕ್ಕಳಿಗೆ ಮನ್ಯಾಗ ಕುಂತ ಬ್ಯಾಸ ಆಕೈತಿ ಈ ಥರ ಹೊರಗಡೆ ಸ್ವಲ್ಪ ಕರ್ಕೊಂಡು ಹೋದ್ರೆ ಅವರಿಗೆ ಫ್ರೆಶ್ ಆಕೈತಿ ಮನೂ ಇರಂಗಿಲ್ಲಲ್ರಿ ಮನೆಯೊಳಗೆ ಕರಾಟೆ ಕ್ಲಾಸಿಗೆ ಹೋಗ್ಯಾನು ಹಿಂಗಾಗಿ ತನಗೂ ಕರ್ಕೊಂಡು ಹೋದ್ರೆ ಆಯ್ತಂತೇಳಿ ಕರ್ಕೊಂಡು ಹೋಗಿದ್ದೀನಿ ಫುಲ್ ಖುಷಿಯೊಳಗೆ ಆಟ ಆಡತ್ತಾರ ಅವರು ನಾವು ನೋಡ್ಕೊತ ನಿಂತೀವ್ರ ಆಟ ಆಡೋದು ಅವನು ಸ್ವಲ್ಪ ಆಡಬೇಕಂತೇಳಿ ನೋಡಾಕತ್ತೀವಿ ಈಗ ನಾನು ಮತ್ತು ಲಕ್ಷ್ಮೀನ ಸ್ವಲ್ಪ ಆಟ ಆಡಾತೀವಿ ನೋಡಿರಿ ಬ್ಯಾಡ್ಮಿಂಟನ್ ನನಗೂ ಭಾಳ ಇಷ್ಟ ಬ್ಯಾಡ್ಮಿಂಟನ್ ಆಡೋದು
ಇಲ್ಲೆಲ್ಲಿ ಆಟ ಆಡಕ್ಕೆ ಜಾಗನೇ ಇರಲ್ಲಲ್ರಿ, ಹಿಂಗಾಗಿ ಮನೆಯಾಗ ಕುಳಿದಾಗ್ಬಿಡ್ತೈತಿ. ಸುಮ್ಮನೆ ಅಲ್ಲಿ ಹೋಗಿದ್ದೀವಲ್ಲ, ಸ್ವಲ್ಪ ಆಟ ಆಡ್ರಾಯ್ತು ಅಂತೇಳಿ ನಾನು ಸ್ವಲ್ಪ ಆಟ ಆಡತ್ತೀನಿ. ಬಯಕ್ಕೆ ಹೋಗ್ಬೇಡ್ರೆ, ಮತ್ತೆ ಏನು ಸಣ್ಣ ಹುಡುಗಿಗತ್ಲೆ ಆಟ ಆಡ್ತೀವಿ ಅಂತೇಳಿ. ಮನುಷ್ಯರು ಹಿಂಗೆ ಕುಂದ್ರಕ್ಕಿಂತ ಸ್ವಲ್ಪ ಏನಾರ ಆ್ಯಕ್ಟಿವಿಟಿ ಆಗಿದ್ರೆ ಸ್ವಲ್ಪ ಖುಷಿ ಅನಿಸುತ್ತೆ, ಮನಸ್ಸಿಗೂ ನೆಮ್ಮದಿ ಅನಿಸುತ್ತೆ ರೀ. ಹೊರಗಡೆ ಹೋಗಿ ಸ್ವಲ್ಪ ತಿರುಗಾಡಿ ಆಟ ಆಡಿ ಬರೋದ್ರಿಂದ ಅದಕ್ಕಂತೇಳೇ ಬಂದಿದ್ದೀವಿ ರೀ ಈ ಕಡೆ. ಫುಲ್ ಜೋಶ್ ಒಳಗೆ ಆಟ ಆಡತ್ತೀವಿ ನಾವು. ಈಗ ಆಟ ಆಡೋದು ಮುಗೀತು ನೋಡ್ರಿ. ಎಲ್ಲರೂ ಕೂಡಿದ್ದೀವಲ್ಲ, ಇವತ್ತು ಫ್ರೆಂಡ್ಶಿಪ್ ಡೇ ಐತಿ. ಅದಕ್ಕಂಥೇಳೇ ಸಿಂಪಲ್ಲಾಗೆ ಒಂದು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಮಾಡಾಕತ್ತೀವಿ ನೋಡ್ರಿ. ಸ್ವಲ್ಪ ಕೇಕ್ ತಂದೀವಿ, ಕಟ್ ಮಾಡಿಬಿಟ್ಟು ಊಟ ಗಿಟ ಮಾಡೋಣ ಅಂತೇಳಿ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ ರೀ ಗುಡಿ ಒಳಗೆ ಎಲ್ಲರೂ ಕೂಡಿ. ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡತ್ತೀವಿ, ಕೇಕ್ ಕಟ್ ಮಾಡಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಖುಷಿ ಹಂಚ್ಕೊಳಕ್ಕೆ ಯಾವುದೋ ಒಂದು ರೀಸನ್ ಬೇಕಾಗಿರ್ತೈತ್ರಿ. ಅದನ್ನೇನು ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಷನ್ ಮಾಡ್ಬೇಕಂತೇನೆ ಇದ್ದಿತ್ತಿಲ್ಲ, ಬಟ್ ಖುಷಿ ಹಂಚ್ಕೊಳಕ್ಕೆ ಏನೋ ಖುಷಿ ಪಡಕ್ಕೆ ಒಂದು ವಿಷಯ ಬೇಕಲ್ರಿ, ಅದಕ್ಕಂತೇಳೇ ಸೆಲೆಬ್ರೇಷನ್ ಮಾಡಿದ್ದು. ಒಂದು ಸ್ವಲ್ಪ ಖುಷಿ ಆಗಿರ್ಬೋದು ಅಂತೇಳಿ, ಖುಷಿ ಆಗ್ಬೋದು ಎಲ್ಲರಿಗೆ ಅಂತೇಳಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ. ನಮಗಂತೂ ಖುಷಿ ಆಯಿತು, ಸಿಂಪಲ್ಲಾಗೆ ಸೂಪರಾಗೆ ಸಖತ್ತಾಗೆ ಸೆಲೆಬ್ರೇಷನ್ ಮಾಡ್ದೀವಿ ರೀ. ಮನಸ್ಸಿಗೆ ರೀ ಸಣ್ಣ ಸಣ್ಣ ವಿಷಯನೂ ಖುಷಿ ಕೊಡ್ತಾವಲ್ಲ, ಅದಕ್ಕೆ ಈ ಥರ ಮಾಡೋದ್ರಿಂದ ಫುಲ್ ಖುಷಿ ಆಗುತ್ತೆ. ಎಲ್ಲರೂ ಸೇರಿಬಿಟ್ಟೆ ಈ ಥರ ಸೆಲೆಬ್ರೇಷನ್ ಮಾಡೋದ್ರಿಂದ ಮತ್ತು ಪ್ರೀತಿನೂ ಜಾಸ್ತಿ ಆಗುತ್ತೆ. ಹೌದಲ್ರಿ, ಹಂಚಿಕೊಂಡೆ ತಿನ್ನೋದ್ರಿಂದನೂ ತೀರಾ ಪ್ರೀತಿ ಜಾಸ್ತಿ ಆಗುತ್ತೆ, ಖುಷಿನೂ ಆಗುತ್ತೆ. ಫುಲ್ ಖುಷಿಯಾಗಿ ನಾವಂತೂ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ನಾ ಸ್ವಲ್ಪ ಜನ ಮಿಸ್ ಆದರು, ಬರಲಿಲ್ಲಲ್ಲ, ಎಷ್ಟು ಇದ್ದೀವಲ್ಲ ಅಷ್ಟೇ ಜನ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲರೂ ಕೂಡಿಬಿಟ್ರೆ ಇನ್ನೂ ಮಸ್ತ್ ಆಗುತ್ತೆ ರೀ, ಬಟ್ ಒಂದೊಂದು ಪ್ರಾಬ್ಲಮ್ಲಿಂದ ಬರಕ್ಕಾಗಲ್ಲ ರೀ. ನಾವು ಸುಮ್ಮನೆ ಹೋಗಿದ್ದೀವಿ ಸೆಲೆಬ್ರೇಷನ್ ಮಾಡ್ಬೇಕಂತ ಸೆಲೆಬ್ರೇಷನ್ ಆಯ್ತು, ಹಂಗೆ ಹೋಗಿದ್ದೀವಲ್ಲ ಎಲ್ಲರೂ ಕೂಡಿದ್ದೀವಿ ಸೆಲೆಬ್ರೇಷನ್ ಮಾಡ್ಬಿಡೋಣ ಅಂತೇಳಿ ಮಾಡಿದ್ವಿ. ಇಲ್ಲಿ ಹೊರ ಕುಂತ ನೀವು ತಿನ್ನಿಸ್ರಿ ಅಕ್ಕ. ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ತಾಟ್ ಹಚ್ಚಾತಾರ್ರಿ ಪಾರ್ಟಿಗೆ. ಹಾಗಾದ್ರೆ ಈಗ ಫ್ರೆಂಡ್ಶಿಪ್ ಡೇ ಪಾರ್ಟಿ ಚಲೋ ಆಗಿತ್ತು, ಊಟ ಊಟ ಮಾಡೋಣ ಬರ್ರಿ ಬರ್ರಿ ಬರ್ರಿ. ಕಟ್ ಮಾಡುವ ಈಗ ಊಟ ಆಯ್ತು ನೋಡ್ರಿ, ಇಲ್ಲ ಮನೆಗೆ ಹೋಗೋದು. ನಮ್ಮನು ಅಮ್ಮೇ ಮಾಡ್ತಾರ್ರಿ, ಅಕ್ಕ ಕೊಡತ್ತಾನು. ನಮ್ ಕಿಚನ್ ಅವತರ ಹೆಂಗಾಗೈತಪ್ಪ ಅಂತಂದ್ರೆ ನೋಡ್ಬಿಟ್ರೆ ಓಡ್ ಹೋಗ್ಬೇಕನ್ಸುತ್ತೆ. ಇದು ಬಂದ ಕೂಡಲೇ ಏನ್ ಮಾಡಿದ್ರಿ, ಗುಡಿದಿಂದ ಬಂದ ಕೂಡಲೇ ರೊಟ್ಟಿ ಮಾಡಿದೆ, ಚಪಾತಿ ಮಾಡಿದೆ, ಆಮ್ಲೆಟ್ ಮಾಡಿದೆ, ಮತ್ತೆ ಸ್ವಲ್ಪ ವಡಾ ಹಿಟ್ಟು ಇಟ್ಟಿದ್ದಾರೆ ಪಪ್ಪಸ್ಲೆಲ್ಲ, ಅದನ್ನ ಮಾಡಿದೆ. ಇಷ್ಟೆಲ್ಲ ಮಾಡಿದೀನಿ ನೋಡ್ರಿ. ಏ ಬಿಡು, ಅರಿತದ ಅರಿತದಮ್ಮ. ಏನ್ ಆಟ ಆಡ್ತಾರೋ ಒಂದೈತಿ. ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ. ನನಗಂತೂ ಹಶು ಇಲ್ಲ, ಅಲ್ಲಿ ಊಟ ಮಾಡಿ ಬಂದಿನಲ್ಲ ಪುಳಿಯೋಗರೆ ಮತ್ತೆ ಎಲ್ಲ ಸ್ನ್ಯಾಕ್ಸ್ ಅದು ಇದು ಇತ್ತು. ಇವರಿಗೆ ಚಪಾತಿ ಮತ್ತೆ ರೊಟ್ಟಿ ಅಜ್ಜನ ಸಲಂಗ್ ಮಾಡಿದ್ರೆ ಆಮ್ಲೆಟ್, ಇವರಿಗೆ ಚಪಾತಿ ಮಾಡಿಕೊಟ್ಟೆ, ಅಜ್ಜನ ಸಲಿಂದ ರೊಟ್ಟಿ ಮಾಡಿದೆ. ಚಲೋ ಆಗೈತ್ರಿ? ಹಾಂ ರೀ, ಚಲೋ ಆಗ್ಯದಿಲ್ಲ ಎಲ್ಲ ಬೆಸ್ಟ್ ಉಂದ್ರಿ ಶಿಸ್ತಾಗೆ. ನಾವಲ್ಪ ನಂಗೆ ವಶು ಇಲ್ಲ ಬಿಡಂತ ನೋಡಿ, ನಂಗೆ ವಶು ಇಲ್ಲ.
ಬಿಡ್ತೀನಿ ಬಿಡ್ತೀನಿ ನೀವು ಉಂಡ್ರೆ ಸೇಸ್ತೈ ಸಾಕು ಏನು ಉಣ್ಲಮ್ಮಂತ ಮೊಬೈಲ್ ಅದಕ್ಕೆ ಬೇಕು ಹಾಂ ಬರೇ ಮೊಬೈಲ್ ಬೇಕಂದ್ರೆ ಊಟ ಬೇಕಂದ್ರೆ ಮೊಬೈಲ್ ಬೇಕು ಉಣ್ಣ ನೋಡ್ರಿ ಮೊಬೈಲ್ ನೋಡ್ಕೊಂತ ಊಟ ಮಾಡ್ತಾನಂತ ನೀವು ಉಂಡೆಪ್ಪಿ ತನಗೆ ಒಂದು ಎಗ್ ರೋಲ್ ಮಾಡಿಕೊಟ್ಟಿದ್ದೀರಿ ಸಾಕಂತ ಅಕ್ಕಿಗೆ ಸೊ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಟಾಟಾ ಬಾಯ್ ಬಾಯ್ ಗುಡ್ ಡೇ ಅವನಿಗೆ ಮೊಬೈಲ್ ಬೇಕ್ರಿ